ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಹೇಳ್ತಾರೆ, ಶ್ರೀನಿವಾಸ ಶೆಟ್ಟಿ ಅವರು ಏಕವಚನದಲ್ಲಿ ಮಾತಾಡ್ತಾರೆ. ಯಾರು ಅವರು ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರ ಮಗನನ್ನೇ ನೋಡಿದ ಅನ್ನೋ ಮಾತನ್ನ ಹೇಳ್ತಾರೆ. ನಿಮಗೆಲ್ಲ ಗೊತ್ತು, ನಮ್ಮ ಸಮುದಾಯದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಮತ್ತು ನಮ್ಮ ಸಮುದಾಯದಲ್ಲಿ ಒಂದು ಪ್ರಾಮಾಣಿಕ ರಾಜಕಾರಣಿ ಪಕ್ಷೇತರವಾಗಿ ನಿಂತ ಗೆದ್ದು ನಿಂತ ಹಾಲಾಡಿ ಶ್ರೀನಿವಾಸ ಶೆಟ್ಟರು ನಮ್ಮೆಲ್ಲ ಮಾಹಿತಿ ಕೊಡಬಹುದು. ಅವರಿಗೆ ಏಕವಚನದಲ್ಲಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಇದು ನಮ್ಮ ಇಡೀ ಸಮುದಾಯಕ್ಕೆ ಮಾಡಿದಂತ ಅನ್ಯಾಯ. ಬಂದು ನಾನು ಈ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯವನ್ನು ಬೆಳೆಸಲಿಕ್ಕೆ ಇಷ್ಟಪಡುವುದಿಲ್ಲ. ಆದರೂ ಕೂಡ ಇವತ್ತು ಶ್ರೀನಿವಾಸ ಶೆಟ್ಟರು ನಿಮಗೆ ಗೊತ್ತಿದ್ದಾಗೆ ಕುಂದಾಪುರದ ವಾಜಪೇಯಿ ಅಂತ ಹೆಸರನ್ನು ಮಾಡತಕ್ಕಂಥವ್ರು. ಆದ್ರೆ ಅಂತ ಒಂದು ಪ್ರಾಮಾಣಿಕ ವ್ಯಕ್ತಿಗೆ ಅಂತ ಭಾಷೆಯನ್ನು ಪ್ರಯೋಗ ಮಾಡಿದ್ದಾರೆ. ತಮ್ಮ ಗಮನಕ್ಕೆ ನಾನು ಕೊಡೋದಾದ್ರೆ ಒಂದು ಬಾಲ್ಕೂರಿನ ನಮ್ಮ ಸಮುದಾಯದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಮತ್ತು ಹಾಲಾಡಿ ಶ್ರೀನಿವಾಸ ಶೆಟ್ಟರು ಜೊತೆ ಕೂತಿದ್ರು. ನಾನು ಕೂಡ ಕೆಪಿಸಿಸಿಯ ಜನರಲ್ ಸೆಕ್ರೆಟರಿ ಆಗಿ ಕಾಂಗ್ರೆಸ್ನಲ್ಲಿ 10 ವರ್ಷ ಕೆಲಸ ಮಾಡಿದವರು. ನನ್ನ ಸಮ್ಮುಖದಲ್ಲೇ ಸಿದ್ದರಾಮಯ್ಯ ಅವರು ಹಾಲಾಡಿ ಶ್ರೀನಿವಾಸ ಶೆಟ್ಟರಿಗೆ ಹೇಳಿದರೆ ನಮ್ಮ ಪಾರ್ಟಿಗೆ ಬನ್ನಿ ಅಂತ ಕರೆದಿದ್ರು. ಹಾಗಾದ್ರೆ ಸಿದ್ದರಾಮಯ್ಯ ಅದು ಮತ್ತೋ ಇಲ್ಲ, ನಿಮಗೆ ನಾನು ನಿಮಗೆ ಇಷ್ಟೇ ಹೇಳಲು, ನಮ್ಮ ಇಡೀ ಸಮುದಾಯಕ್ಕೆ ನೀವು ಇಡೀ ಸಮುದಾಯಕ್ಕೆ ಅವಮಾನ ಮಾಡಿದ್ರಿ. ತಕ್ಷಣ ತಾವು ಕ್ಷಮೆಯಾಚನೆ ಮಾಡಬೇಕು, ಇಲ್ಲಂತೇಳಿದ್ರೆ ಈ ಚುನಾವಣೆ